ಇದು ಪ್ರಾಪರ್ಟೀಸ್ ಇನ್ ಮೈಸೂರು, ಜೆ ಪಿ ನಗರ್. ಜೆ ಪಿ ನಗರಲ್ಲಿ ಇದೊಂದು 6 ವರ್ಷ ಹಳೆಯದು. ಇದು ಒಂದು ಮನೆ ಇದೆ, ಈಸ್ಟ್ ಫೇಸಿಂಗ್. ಇದು ಡೂಪ್ಲೆಕ್ಸ್ 3 BHK ಹೌಸ್. ಇದು ಆರ್ಕಿಟೆಕ್ಚರ್ ಪ್ಲಾನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದೊಂದು ಕಾರ್ ಪೋರ್ಟಿಕೋ. ಇದು ಓನ್ಗೋಸ್ಕರನೇ ಕಟ್ಕೊಂಡಿರೋದು. ಇವರು 40-60 ನೆಕ್ಸ್ಟ್ ಇನ್ನೊಂದು ಮನೆ ಕಟ್ತಾ ಇದ್ದಾರೆ. ಅದಕ್ಕೆ ಇದು ಕೊಟ್ಬಿಟ್ಟು ಆಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಕ್ಕೆ ಮಾರ್ತಾ ಇರೋದು. ಆ್ಯಕ್ಚುಲಿ ಇದು ಓನ್ ಯೂಸ್ಗೇ ಮಾಡ್ಕೊಂಡಿರೋದು. ಇದು ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್. ಮೇನ್ ಡೋರು ಈಸ್ಟ್ಗೆ ಕೊಟ್ಟಿದ್ದಾರೆ. ರೋಡನ್ನು ಈಸ್ಟ್ಗೇ ಇರೋದು ನೋಡಿ. ಓನ್ಗೆ ಇರೋದು, ಓನ್ಗೋಸ್ಕರ ಕಟ್ಕೊಂಡಿರೋದ್ರಿಂದ ನೋಡಿ ಡೋರ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇವರು. ಫ್ಲೋರಿಂಗ್ ಗ್ರಾನೈಟ್. ಟಿವಿ ಕ್ಯಾಬಿನೆಟ್ ಫುಲ್ ಟೀಕ್ ಹಾಕಿದ್ದಾರೆ. ಲಿವಿಂಗ್ ಈ ಥರ ಆರ್ಚ್ ಬಂದಿದೆ. ಈ ಆರ್ಚ್ ಒಳಗಡೆ ಹೋದರೆ ಎದುರುಗಡೆ ಪೂಜಾ ರೂಮ್ ಕಾಣ್ತಿದೆ. ಪೂಜಾ ರೂಮ್ ನಾರ್ತ್ಗೆ ಕೊಟ್ಟಿದ್ದಾರೆ. ರೋಡ್ ಇರೋದು ಈಸ್ಟ್ಗೆ, ಗೇಟು ಈಸ್ಟ್ಗೇನೆ, ಮೇನ್ ಡೋರು ಈಸ್ಟ್ಗೇನೆ, ನಾರ್ತ್ಗೆ ಪೂಜಾ ರೂಮ್ ಕೊಟ್ಟಿದ್ದಾರೆ ನೋಡಿ. ಇದು ಕಿಚನ್ ಕಮ್ ಡೈನಿಂಗ್. ನೋಡಿ ಇಲ್ಲೂ ಬೇಕಾದ್ರೆ ಫ್ರಿಡ್ಜ್ ಇಟ್ಕೋಬೋದು, ಅಥವಾ ಇಲ್ಲಿ ಬೇಕಾದ್ರೂ ಇಟ್ಕೋಬೋದು ಫ್ರಿಡ್ಜ್. ಅದಕ್ಕೆ ನೋಡಿ ಕಟ್ಟೆ ಕಟ್ಟಿದ್ದಾರೆ, ಯಾಕಂದರೆ ಆ ನೀರಿಗಿರಿ ಏನಾರು ಬಿದ್ದರೂ ಅಲ್ಲಿ ಅಂಟ್ಕೋಬಾರ್ದು, ಅದಕ್ಕೆ ಕಟ್ಟೆ ಕಟ್ಟಿದ್ದಾರೆ ನೋಡಿ. ಸ್ಟೋರೇಜ್ ಮಾಡೋಕ್ಕೆ ಇದೊಂದು ಬಾಕ್ಸ್ ಮಾಡ್ಕೊಂಡಿದ್ದಾರೆ. ಚುಮ್ನಿನೂ ಹಾಕಿದ್ದಾರೆ. ಎಲ್ಲ ಕಡೆಯಿಂದನೂ ಗಾಳಿ ಬೆಳಕು ಭಾಳ ಚೆನ್ನಾಗಿದೆ. ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು. ವಾರ್ಡ್ರೂಬ್ ಡಬಲ್ ಹೀಟ್ ಆರ್ ಸಿಸಿ. ಇದು ಸ್ಟೇರ್ಕೇಸ್ ಕೆಳಗಡೆ UPS ಬ್ಯಾಟ್ರಿ ಇಟ್ಕೊಳ್ಳೋಕ್ಕೆ ಮತ್ತು ಹಳೆ ಸಾಮಾನೆಲ್ಲ ಹಾಕಿ ಮಡಿಕೋಬೋದು. ಕಾಮನ್ ಬಾತ್ರೂಮ್ ಯುಟಿಲಿಟಿಗೆ ಡೋರೋದು. ಇದೊಂದು ಕಾಮನ್ ಟಾಯ್ಲೆಟ್, ಇಂಡಿಯನ್ ಟಾಯ್ಲೆಟ್. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಮೇಲ್ಗಡೆ ಲಿವಿಂಗ್, ವಾಶ್ ಬೇಸಿನ್, ಕಾಮನ್ ಬಾತ್ರೂಮ್,
ಮೇಲ್ಗಡೆನೂ ಕೆಳಗಡೆ ಬಂದಿರೋ ಥರನೇ ಆರಿಸ್ಕೊಟ್ಟಿದ್ದಾರೆ. ಇದು ಟಿ ವಿ ಕ್ಯಾಬಿನೆಟ್ ಫಸ್ಟ್ ಫ್ಲೋರಲ್ಲಿ. ಎರಡನೇ ಬೆಡ್ರೂಮ್ ವಾರ್ಡ್ರೋಬ್. ಇದು ಮೂರನೇ ಬೆಡ್ರೂಮ್ ವಾರ್ಡ್ರೂಬ್. ಇದು 6 ವರ್ಷ ಹಳೆಯದು, ಈಸ್ಟ್ ಫೇಸಿಂಗ್ ಇದೆ, ಒಳ್ಳೆ ಲೊಕ್ಯಾಲಿಟಿಲಿದೆ. ಇದರದ್ದು ಬೆಲೆ 1 ಕೋಟಿ ಅಂತ ಹೇಳ್ತಿದ್ರೆ ನೆಗೋಷಿಯಬಲ್ ಮಾಡ್ತಾರೆ. ನೋಡಿ, ಯುಟಿಲಿಟಿಗೆ ಇಲ್ಲೊಂದು ಡೋರ್ ಇದೆ, ಆದರೆ ಅದು ಡೋರ್ ಬೀಗ ಇಲ್ಲ ನನ್ನ ಹತ್ರ. ಹಾಂ, ಬಾಲ್ಕನಿಗೆ ಡೋರ್ ಇದೆ ಅಲ್ಲಿ, ಅದು ತೆಗಿಯೋಕ್ಕಾಗಲಿಲ್ಲ, ಅದಕ್ಕೆ ನಾನು ಮೇಲ್ಗಡೆ ಟೆರೆಸ್ಗೆ ಬಂದುಬಿಟ್ಟಿದ್ದೀನಿ. ಇಲ್ಲೊಂದು ಟಾಯ್ಲೆಟ್ ಕೆಳಗಡೆ ಇದೆ, ಬಾತ್ರೂಮೇ ಮಾಡಿದ್ದಾರೆ ಮೇಲ್ಗಡೆ. ಸೋಲಾರ್ ಇದೆ, ಓವರ್ ಹೆಡ್ ಟ್ಯಾಂಕ್ ಇದೆ. ನೋಡಿ, ಇಲ್ಲಿ ನಿಂತ್ಕೊಂಡ್ರೆ ಚಾಮುಂಡಿ ಬೆಟ್ಟನೂ ಭಾಳ ಚೆನ್ನಾಗಿ ಕಾಣ್ತಿದೆ. ಆಜುಬಾಜು ಫುಲ್ ಡೆವಲಪ್ಡ್ ಆಗಿದೆ.